ಮಾತಂಗಿ ದೀವಟಿಗೆ ಸಿನಿಮಾ ಮಾಡಬೇಕು ಅಂತ ನಾನು ಪುಸ್ತಕ ಬರೆದಿಲ್ಲ. ಪುಸ್ತಕ ಓದಿದವರೆಲ್ಲ ಹೇಳಿದ್ದು ಇದು ಸಿನಿಮಾ ಮಾಡಬೇಕು, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತದೆ ಅಂತ ಓದಿದ ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿಬಿಟ್ಟು ಆ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ರು. ಕರ್ನಾಟಕದ ಪ್ರತಿ ಮೂಲೆಯಿಂದ ನಾನು ಆ ಫೋನ್ ಕಾಲನ್ನು ರಿಸೀವ್ ಮಾಡಿದಾಗ ನಾಗರಾಜ್ ಇಂದು ಸಂಜೆ ಪತ್ರಿಕೆ ಮಾಲೀಕರು ಅವ್ರ ಹತ್ರ ಹೋಗಿ ನಾನು ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ರು ಖಂಡಿತವಾಗಿ ಈ ಪುಸ್ತಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಪ್ರಶಸ್ತಿಯನ್ನು ಪಡಿತದೆ, ಸಿನಿಮಾ ಆಗಬೇಕು ಅಂತ. ಸಿನಿಮಾ ಯಾಕೆ ಆಗಬೇಕು ಅಂತ ನಾನು ಬಯಸಿದೆ ಅಂತ ಹೇಳಿದ್ರೆ, ನನಗೆ ಸಿಕ್ಕಂತಹ ತಂದೆ ತಾಯಿಗಳು, ಅಣ್ಣ ಅಕ್ಕ, ದೇಶಮಾನ್ಯ ಕುಟುಂಬದ ಒಂದು ನಾಲ್ಕು ಗೋಡೆಗಳು, ಜನರ ಒಂದು ಪರಿಕಲ್ಪನೆಯಲ್ಲಿ ಏನಿದೆ ಅಂದರೆ ಸ್ಲಮ್ಮಲ್ಲಿ ಹುಟ್ಟಿದವರು ಸಮಾಜಕ್ಕೆ ಘಾತಕತನದ ಕೆಲಸಗಳನ್ನು ಮಾಡ್ತಾರೆ ಅಂತ. ಆದರೆ ಮುತ್ತುರತ್ನ ಹುಟ್ಟೋದು ಗುಡಿಸಲಿನಲ್ಲೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು, ಜ್ಯೋತಿಬಾ ಫುಲೆ ಅವರು, ಅಯ್ಯನ್ ಕಾಳೆ ಆಗ್ಬೋದು, ನಾರಾಯಣ ಗುರು ಅವರು ಆಗ್ಬೋದು, ಸುಧಾರಕರ್ ಎಲ್ಲ ಹುಟ್ಟಿರ್ತಕ್ಕಂಥದ್ದು ಎಲ್ಲ ಗುಡಿಸಲಿನಲ್ಲೇನೆ. ವಿಶ್ವಕ್ಕೆ ಮಾದರಿಯಾಗಿ ಇವತ್ತು ನಮ್ಮೆದುರು ಜ್ಞಾನದ ಸಂಕೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಏನು ಹೇಳ್ತೀವಿ, ಅವರು 10x10 ಮನೆಯಲ್ಲೇ ಹುಟ್ಟಿರೋದು. ಆವಾಗ ನನಗೆ ಅನ್ನಿಸ್ತು, ನನ್ನ ತಂದೆ ತಾಯಿಗಳು ಕೊಟ್ಟ ಮಾರ್ಗದರ್ಶನದಿಂದ ನಾವು ಹೀಗಾಗೋದೇ ನಿಜ ಆಗಿದ್ದರೆ ನನ್ನ ತಾಯಿ ತಂದೆಯಂತಹ ಕುಟುಂಬ ಪ್ರತಿ ಭಾರತದಲ್ಲಿ ಇರಲಿ, ಪ್ರತಿ ಒಂದು ಹಳ್ಳಿಗಳಲ್ಲಿ ಇರಲಿ, ಪ್ರತಿ ಮನೆ. ಇವತ್ತು 13ನೆಯ ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಏನು ನಡೀತಾ ಇದೆ ಒಂದು ವಾರ, ಈ ಸಂದರ್ಭದಲ್ಲಿ ಇವತ್ತು ಸುಚಿತ್ರ ಈ ಫಿಲ್ಮ್ ಸೊಸೈಟಿನಲ್ಲಿ ಮಾತಂಗಿ ದಿವಟಿಗೆ ಅನ್ನುವ ಚಲನಚಿತ್ರ, ಬಹುಶಃ ಕಾದಂಬರಿಗಳು ಚಲನಚಿತ್ರ ಆದಂಥ ಇತಿಹಾಸಗಳು ನಮ್ಮ ಇದರಲ್ಲಿ ತುಂಬ ಸವಾಲನ್ನು ಒಡ್ಡುವಂಥ ಕ್ಷೇತ್ರ ಇದು. ಕಾದಂಬರಿ ಆಧಾರಿತ ಚಿತ್ರಗಳು ನಮ್ಮ ಕನ್ನಡ ಇದರಲ್ಲಿ ಕೂಡ ಪ್ರೇಮ ಭಟ್ಟು ಮತ್ತು ತ್ರಿವೇಣಿ ಅಂತಹ ಅನೇಕ ಕಾದಂಬರಿಗಳು, ಬಂಗಾರದ ಮನುಷ್ಯ ಅಂತ ಚಲನಚಿತ್ರಗಳು ಆಗಿದೆ. ಆದರೆ ಇವತ್ತಿನ ಪ್ರಸ್ತುತ ಇದರಲ್ಲಿ ಕಾದಂಬರಿ ಆಧಾರಿತ ಆರ್ಟ್ ಮೂವಿಯನ್ನು ಮಾಡೋದು ತುಂಬ ದೊಡ್ಡ ಸವಾಲು. ಈ ಚಲನಚಿತ್ರಕ್ಕೆ ನ್ಯಾಯವನ್ನು ಒದಗಿಸುವಲ್ಲಿ ಎಲ್ಲ ಕಲಾವಿದರು ಪ್ರಯತ್ನ ಪಟ್ಟಿದ್ದಾರೆ. ವಿಶೇಷವಾಗಿ ಈ ಕಾದಂಬರಿಯನ್ನು ನಾನು ಓದಿದ್ದೀನಿ, ಇದನ್ನು ಯಾಕಪ್ಪ ಹೆಂಗೆ ಇವರು 90 ನಿಮಿಷಕ್ಕೆ ಇಳಿಸ್ತಾರೆ ಅನ್ನೋ ಒಂದು ದೊಡ್ಡ ಸವಾಲಾಗಿತ್ತು. ಈ ಸವಾಲು ಬಹುಶಃ ನಿರ್ದೇಶಕರನ್ನು ಕಾಡಿರುತ್ತೆ, ನಿರ್ಮಾಪಕರಿಗೂ ಕೂಡ. ನಾನು ಅಮ್ಮವರ ಪರಿಚಯ ಆಗಿ ಒಂದು 3 ತಿಂಗಳಾಯಿತು. ಅಮ್ಮ ಅಂದರೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರು, ಅವ್ರನ್ನ ಅಮ್ಮ ಅಂತ ಕರೀತೇನೆ. ಹೇಗೆ ನಾವು ಈ ದೇಶ ಪಿತ ಮಹಾತ್ಮ ಗಾಂಧಿಯವರಿದ್ದಾರೆ, ಆ ಒಂದು ಸಾಲಿಗೆ ಸರಿ ತೂಗುವಂಥ ಒಂದು ಮಾತೆ ಇದೆ ಅಂದರೆ ದೇಶದಲ್ಲಿ ಅದು ಡಾಕ್ಟರ್ ವಿಜಯಲಕ್ಷ್ಮಿ. ಹಾಗಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಮೊನ್ನೆ ಮೆಸೇಜ್ ಮಾಡಿದ್ರು ಒಂದು ಕಾರ್ಯಕ್ರಮ ದಯವಿಟ್ಟು ಬರಬೇಕು ಅಂತ ಹೇಳಿ. ಅದು ಬಂದರೆ ಆ ಮಾತಂಗಿ ದೇವಟಿಗೆ, ಇದು ಹೇಗೆ ಅಂದರೆ ಮೈಸೂರಿನ ವಿಶ್ವವಿಖ್ಯಾತ ದಸರಾ, ಅದು ಹೇಗೆ ಇಡೀ ಪ್ರಪಂಚಕ್ಕೆ ಒಂದು ಪರಿಚಯ ಆಗಿದೆ, ಇಡೀ ಪ್ರಪಂಚ ಅದನ್ನು ನೋಡಲಿಕ್ಕೆ ಕಾತುರದಿಂದಿರುತ್ತೆ. ಆ ರೀತಿ ಏನು ಈ ಒಂದು ಸಿನಿಮಾನ ಮಾಡಿದೇವಲ್ಲ, ಈ ಮಾತಂಗಿ ಇಡೀ ವಿಶ್ವವಿಖ್ಯಾತ, ಬರೀ ವಿಶ್ವಕ್ಕೆ ಅಲ್ಲ ವಿಶ್ವದಿಂದ ಹೊರಕ್ಕೆ, ಏನು ಯೂನಿವರ್ಸ್ ಅಂತ ಕರಿತೀವಲ್ಲ ಅಲ್ಲಿಗೂ ಸಹ ಪ್ರತಿ ಕುಟುಂಬಕ್ಕೂ ಇದು ತಲುಪಬೇಕು. ಆ ಒಂದು ವಿದ್ಯೆಗೆ ಇರುವಂತಹ ಒಂದು ಪ್ರಾಮುಖ್ಯತೆ, ಒಂದು ಸಮಾಜದಲ್ಲಿಂತಹ ಒಂದು ಒಗ್ಗಟ್ಟು, ಅದನ್ನು ಎಷ್ಟು ಚೆನ್ನಾಗಿ ಈ ವಿಜಯ ಸಿನಿಮಾದಲ್ಲಿ ಮೂಡಿ ಬಂದಿದ್ದರೆ ಅದಕ್ಕೆ ಒಂದು ಎರಡು ಪದಗಳು ಹೇಳಿಕ್ಕೆ ಸಾಧ್ಯ ಇಲ್ಲ. ಸುಮಾರು ವರ್ಷಗಳಿಂದ ದೇಶಮಾನ್ಯ ಮೇಡಮ್ ಅನ್ನೋದನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ BBCಯಲ್ಲಿ ಅವರ ಆರ್ಟಿಕಲ್ ಬಂದಿರತಕ್ಕಂಥದ್ದು, ಸೊಪ್ಪು ಮಾರುವವಳ ಮಗಳು ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ಯಾನ್ಸರ್ ತಜ್ಞೆ, ಈ ಒಂದು ಟೈಟಲ್ ಕೇಳಿ ಸುಮಾರು 5 ವರ್ಷದ ಹಿಂದೆ ನಾನು ಈ ಟೈಟಲ್ ನೋಡಿ ಆಶ್ಚರ್ಯಳಾಗಿ, ಇಂಥದ್ದು ಒಂದು ನಡೆಯುತ್ತಾ, ಇಷ್ಟು ಸೊಪ್ಪು ಮಾರೋಳು ಅಂದ ತಕ್ಷಣ ನಾವೆಲ್ಲ ತುಂಬ ಬಡವರು ಅನ್ನೋದೇ ತಲೆಯಲ್ಲಿದೆ. ಆ ಬಡತನದಲ್ಲೂ ಕೂಡ ಶಿಕ್ಷಣದಿಂದ ಒಂದು ಕ್ರಾಂತಿ, ಬರೀ ಕೇವಲ ಒಬ್ಬ ವ್ಯಕ್ತಿ, ಇಡೀ ಕುಟುಂಬ ಕ್ರಾಂತಿ ತಂದಿರೋದು ಅಂದರೆ ನಿಜವಾಗ್ಲೂ ಇಡೀ ನಮ್ಮ ಕಣ್ಣೆದುರೆ ಅದು ನಾವು ನೋಡ್ತಾ ಇರೋದು. ನಡೆದಾಡುವ ದೇವರು ಇವರು, ಇವರ ಕುಟುಂಬ ಮತ್ತು ಇವರು ಸಮಾಜಕ್ಕೆ ಸಲ್ಲಿಸಿದ ಸೇವೆ ನಿಜವಾಗ್ಲೂ ಅವಿಸ್ಮರಣೀಯ. ಇವರಿಂದ ಪ್ರೇರೇಪಣೆಗೊಂಡ ನಾವು, ನಮ್ಮಿಂದ ಏನಾದರೂ ಸಾಧ್ಯ ಆದರೆ ನಾವು ಕೂಡ ಮಾಡೋಣ ಅಂತ ಒಂದು ನಮ್ಮಲ್ಲೂ ಕೂಡ ಆ ಮನೋಧರ್ಮ ಬರುತ್ತೆ. ಖಂಡಿತವಾಗಿಯೂ ಇಂಥ ಮೂವಿಗಳು ಜನರು ನೋಡಬೇಕು, ಪ್ರೇರೇಪಣೆಗೊಂಡು ತಾವು ತಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡುವಂಥ ವಿಶಿಷ್ಟವಾದ ಒಂದು ಮೆಸೇಜ್ ಇರ್ತಕ್ಕಂಥ ಮೂವಿ ಇದು, ಪ್ರತಿಯೊಬ್ಬರು ನೋಡಬೇಕು ಅಂತ ನಾನು ಅರ್ಜಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಚಲನಚಿತ್ರ ಇದು ಮಹಿಳಾ ಸಬಲೀಕರಣಕ್ಕೆ ಒಂದು ದ್ಯೋತಕವಾಗಿದೆ. ಇದು ಮಹಿಳೆಯರು ಶಿಕ್ಷಣ ಹೊಂದಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಬಲಿಷ್ಠವಾದ ಹೆಜ್ಜೆಗಳನ್ನ ಇಡಬಹುದು ಅನ್ನೋದಕ್ಕೆ ಒಂದು ದಾರಿದೀಪ. ಸೊ ಈ ಒಂದು ದೇಶಮಾನ್ಯ ಕುಟುಂಬದ ಜೊತೆಗೆ ನನಗೆ 30 ವರ್ಷದಿಂದ ನಾನು ಅವರಿಗೆ ಒಂದು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲ. ಹೀಗಾಗಿ ಈ ಒಂದು ಕನ್ನಡ ಸಿನಿಮಾ, ಈ ಒಂದು ಚಲನಚಿತ್ರ ಎಲ್ಲ ಕಡೆಗೂ, ಎಲ್ಲರ ಮನೆ ಮನೆಗಳಲ್ಲಿ ಈ ಒಂದು ಮಹಿಳಾ
ಶಿಕ್ಷಣ ಬಗ್ಗೆ ಮಹಿಳೆಯರ ಒಂದು ಜಾಗೃತಿಯ ಬಗ್ಗೆ ಮಹಿಳೆಯರ ಒಂದು ಅಭಿವೃದ್ಧಿಯ ಬಗ್ಗೆ ಎಲ್ಲಾ ಕಡೆಗೂ ಮನೆ ಮನೆಗಳಲ್ಲಿ ಮಾತಾಗ್ಲಿ ಒಳ್ಳೆ ಯಶಸ್ವಿ ಕಾಣ್ಲಿ ಸೊ ಇವರು ದೇಶಮಾನ್ಯ ಕುಟುಂಬದ ಈ 7 ಜನ ಮಹಿಳೆಯರು ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ಸೊ ಈ ನಾನು ಮಂಜು ಪಾಂಡವಪುರ ಮಾತಂಗಿ ದೇವಟಿಗೆ ಸಿನಿಮಾದ ನಿರ್ದೇಶಕ ಈಗ ಬೆಂಗಳೂರು ಅಂತಾರಾಷ್ಟ್ರೀಯ 13ನೇ ವಿಭಾಗದ ಚಲನಚಿತ್ರೋತ್ಸವದ ಮೊದಲನೇ ಪ್ರದರ್ಶನ ಈಗ ಆಗಿದೆ ಅದನ್ನ ನೋಡಿ ಈಗ ನಾನು ಮಾತನಾಡ್ತಾ ಇದ್ದೀನಿ ಇಲ್ಲಿ ವೀಕ್ಷಿಸಿದ ಕೆಲವು ವೀಕ್ಷಕರ ಅಭಿಪ್ರಾಯದೊಂದಿಗೆ ನಾನು ಮುಕ್ತವಾಗಿ ಹೇಳ್ಕೊಳ್ಳೋದು ಏನಂದ್ರೆ ಎಲ್ಲರೂ ಕೂಡ ಒಂದು ಉತ್ತಮ ಪ್ರಯತ್ನ ಮಾಡಿದ್ದೀಯಾ ಮಂಜು ಅಂತ ನನ್ನನ್ನು ಅಭಿನಂದನೆ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ನನ್ನ ಕೃತಜ್ಞತೆಯನ್ನು ನಾನು ತಿಳಿಸುತ್ತೇನೆ ಮಾತಂಗಿ ದೇವಟಿಗೆ ಅಂದರೆ ಒಂದು ಜ್ಞಾನದ ಬೆಳಕು ಪ್ರತಿಯೊಂದು ಕುಟುಂಬಕ್ಕೂ ಮತ್ತು ಪ್ರತಿಯೊಂದು ವ್ಯಕ್ತಿಗೂ ಮತ್ತು ಸಮಾಜಕ್ಕೆ ಹೇಗೆ ಬೇಕು ಅನ್ನೋದನ್ನು ನಾನು ಈ ಕಥೆಯ ಮೂಲಕ ಈ ಚಲನಚಿತ್ರದ ಮೂಲಕ ನಾನು ಅಭಿವ್ಯಕ್ತಪಡಿಸಿದ್ದೀನಿ ಸಮತ ಚಿಕ್ಕವಳಿದ್ದಾಗಿನಿಂದ ಬರಿತಿಳು ನಾನು ಅವಳು ಎಲ್ಲಿ ಬರಿತಿಳು ಅಲ್ಲಿ ಹೋಗಿ ಹೇಳ್ತಿದ್ದೆ ನೀನು ಬರಿಬೇಡ ನಾವು ಪ್ರಿಂಟ್ ಮಾಡ್ಲಿಕ್ಕೆ ರೊಕ್ಕ ಇಲ್ಲ ಅಂತ ಹೇಳ್ತಿದ್ದೆ ನಾನು ಆದ್ರೆ ನಮ್ಮ ತಪ್ಪ ಅವಳಿಗೆ ರೊಕ್ಕ ಕೊಡ್ತಿದ್ದ ಅಜಯ್ ಸೊ ಇವತ್ತು ಅಮ್ಮ ನನ್ನ ಅಡ್ಮಿಷನ್ಗೆ ಮಂಗಳಸೂತ್ರ ಕೊಟ್ಟರಲ್ಲ ಟುಡೇ ವಿ ಆನ್ಸರ್ಡ್ ಹರ್ ಅವಾಗೆ ಇದೇ ಆನ್ಸರ್ ಸೊ ನಮ್ಮ ತಮ್ಮ ಇಲ್ಲ ಅವನು ಎಲ್ಲ ತಂಗಿಯರಿಗೆ ಹೆಲ್ಪ್ ಮಾಡಿದ್ದಾನೆ ನಾನು ಒಬ್ಬಳೇ ದೂರಾಗಿ ಓದ್ತಿದ್ದೆ ಅಷ್ಟೇ ಅಜಯ್ನೇ ಎಲ್ಲರದು ಕೇರ್ ಮಾಡಿದ್ದಾನೆ ಸೊ ಯುನೋ ಮತ್ತೆ ನಮ್ಗೆ ಹೆಜ್ಜೆ ಹೆಜ್ಜೆಗೆಲ್ಲ ಜನ ಎಲ್ಲ ಹೆಲ್ಪ್ ಮಾಡಿದ್ರು ಗುಲ್ಬರ್ಗ ಫುಲ್ ಸೊ ಇದೆಲ್ಲ ವಿಜಯಲಕ್ಷ್ಮಿ ಕೋಸ್ಕಿ ನಾನು ಪ್ರೊಫೆಸರ್ ಯೂನಿವರ್ಸಿಟಿ ಪ್ರೊಫೆಸರ್ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಖಿಲ ಭಾರತ ಕವಿತ್ರಿ ಸಮ್ಮೇಳನ ಅಂತ ಇದೇ ಮಹಿಳೆಯರ ಒಂದು ಉನ್ನತಿಗಾಗಿ ಉದ್ದೇಶಪಟ್ಟು ಬೆಳೆಸುವಂತ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರಮಟ್ಟದ ಅದು ಸಂಸ್ಥೆ ಆಗಿದೆ ಆ ಸಂಸ್ಥೆ ರಾಷ್ಟ್ರಾಧ್ಯಕ್ಷ ನಾನಿದ್ದೀನಿ ಇಂಟರ್ನ್ಯಾಷನಲ್ ಸೆಂಟರ್ ಕೂಡ ಇದೆ ನಮ್ಮ ಸಮತಾ ಮೇಡಮ್ ಅವರು ಆ ಒಂದು ಸಂಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆದು ಹೆಸರು ತಗೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುರೋಪಿಗೆ ಹೋಗಿ ನಮ್ಮ ಅಖಿಲ ಭಾರತ ಕವಿತ್ರಿ ಸಮ್ಮೇಳನದ ವತಿಯಿಂದ ಅವರು ಅನೇಕ ಪ್ರಶಸ್ತಿಗಳನ್ನ ಅಲ್ಲಿ ಪಡೆದು ಬಂದಿದ್ದಾರೆ ಅದಕ್ಕೆ ನಿನ್ನೆ ಆ ಸಂಸ್ಥೆಯ ಮುಖ್ಯಸ್ಥರಾದ ಸಂಸ್ಥಾಪಕರಾದ ಡಾಕ್ಟರ್ ಲಾರಿ ಆಜಾದ್ ಅವರು ಕೂಡ ಅವರಿಗೆ ತುಂಬಾ ಆತ್ಮೀಯವಾಗಿ ವಿಮಾನದಿಂದ ತಮ್ಮ ಒಂದು ಅಭಿನಂದನೆಯನ್ನು ಸಲ್ಲಿಸುವಂತ ನನಗೆ ಹೇಳಿದ್ದಾರೆ ಅದನ್ನು ಕೂಡ ನಾನು ಇವತ್ತು ಅವರಿಗೆ ಸಲ್ಲಿಸ್ತೇನೆ ಮಾತಂಗಿ ದೇವಟಿಗೆ ಎಂಬುದು ಒಂದು ಅದ್ಭುತವಾದ ಕತೆ ಇದರಲ್ಲಿ ನನಗೆ ಪಾತ್ರ ಸಿಕ್ಕಿದೆ ಒಂದು ದೊಡ್ಡ ಮಾತು ಅಂತ ಹೇಳ್ಬೋದು ನಾನು ಇದು ಪ್ರತಿಯೊಂದು ಮೂಮೆಂಟು ವಾವ್ ಅಂಬಂಗಿದೆ ಅಂದರೆ ಹೆಂಗಂತಂದ್ರೆ ಈಗ ಹಿಂದಿನ ಅಂದರೆ ಹಿಂದಿನ ಸಿಚುವೇಶನ್ದಲ್ಲಿ ಪ್ರತಿಯೊಬ್ಬರು ಮಕ್ಕಳಿಗೆ ಒಂದು ಸಿನಿಮಾ ಅಂತ ಮಾಡ್ತಿದ್ರು ಹೌದಾ ಅದೇ ಥರದ ಇದು ಈ ಸಿನಿಮಾನ ನಾವು ಮಕ್ಕಳಿಗಂತ ವಹಿಸ್ಕೊಡ್ಬೋದು ಅಂದರೆ ಮುಂದಿನ ಬ್ರೈಟ್ ಫ್ಯೂಚರ್ಗಾಗಿ ಅವ್ರ ಮಕ್ಕಳು ಓದಿನ ಮಹತ್ವ ಏನಿದೆ ಅಂಬೋದ್ರ ಬಗ್ಗೆ ಇದ್ರ ಮುಂದೆ ತಿಳಿಸ್ಬೋದು ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸರ್